ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂ ಗೌಡರ್ ಅವರು ಶಿರಾನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾರದಾ ಪೂಜೆ ಸಲ್ಲಿಸಿ ಶಾಲಾ ವಿದ್ಯಾರ್ಥಿಗಳನ್ನು ಸಿಹಿ ಹಂಚುವ ಮೂಲಕ ಶಾಲೆಗೆ ಬರಮಾಡಿಕೊಂಡರು. ನಮ್ಮ ಸರ್ಕಾರಿ ಪ್ರೌಢಶಾಲೆ ಯಾವುದೇ ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲ. ನನ್ನ ವೈಯಕ್ತಿಕ ಹಣದಿಂದ ಈ ಶಾಲೆಯ ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕಗಳನ್ನು ಉಚಿತವಾಗಿ ನೀಡುತ್ತಿದ್ದೇನೆ. ಈ ಶಾಲೆಗೆ ಶಿಕ್ಷಕರ ಕೊರತೆ ಬಂದಿದ್ದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಒಳ್ಳೆ ಶಿಕ್ಷಕರನ್ನು ನಾನೇ ನೇಮಿಸುತ್ತೇನೆ ಎಂದು ಭರವಸೆ ನೀಡಿದ್ರು. ನಾವು ಕಳೆದ 4 ತಿಂಗಳಿಂದ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ವಿ. ನನ್ನ ಒಂದು ವೈಯಕ್ತಿಕ ಒಂದು ಆಸಕ್ತಿಯಿಂದ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಈಗ ಮೇಲ್ಗಡೆ ಫ್ಲೋರ್ ಇನ್ನೂ ಕೂಡ ಕೆಲಸ ನಡೀತಾ ಇದೆ. ಆದರೂ ಕೂಡ ಇವತ್ತು ಆ ಮಕ್ಕಳಿಗೆ ಸುರಕ್ಷಿತವಾದ ವಾತಾವರಣದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ನಾನು ಮಾಧ್ಯಮ ಮಿತ್ರರ ಮುಖಾಂತರ ಶಿರಾನಗರದ ನಾಗರಿಕರಿಗೆ, ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ, ಈ ನಗರದ ಜನಪ್ರತಿನಿಧಿಗಳಿಗೆ ಕೋರ್ಕೊಳ್ಳೋದೇನೆಂದರೆ ಈ ಶಾಲೆ ಯಾವುದೇ ಖಾಸಗಿ ಶಾಲೆಗೆ ಸರಿಸಮಾನವಾಗಿ ನಡೆಸುವಂಥ ಒಂದು ಇಚ್ಛಾಶಕ್ತಿಯನ್ನು ನಾವು ಮತ್ತು ನಮ್ಮೆಲ್ಲ ಶಿಕ್ಷಕರು, ಸರ್ಕಾರಿ ಶಾಲೆಯ ಶಿಕ್ಷಕರು, ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹಾಗೆ ಇಲ್ಲಿರ್ತಕ್ಕಂಥ ನಮ್ಮ ವೈಸ್ ಪ್ರಿನ್ಸಿಪಾಲರು ಎಲ್ಲರೂ ಕೂಡ ಸೇರಿ ಒಂದು ಪಣ ತೊಟ್ಟಿದ್ದಾರೆ. ಈ ಶಾಲೆಯನ್ನು ಶಿರಾನಗರದ ಯಾವುದೇ ಪ್ರತಿಷ್ಠಿತ ಖಾಸಗಿ ಶಾಲೆಗೆ ಸರಿಸಮಾನವಾಗಿ ನಾವು ಕಟ್ತೇವೆ, ಅಲ್ಲಿ ಆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೇವೆ ಅನ್ನೋ ಒಂದು 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 ಓತನ್ನು ತೆಗೆದುಕೊಂಡಿದ್ದಾರೆ ಆ ಶಿಕ್ಷಕರು. ಹಾಗಾಗಿ ಇದರೋ ಮಕ್ಕಳಿಗೆಲ್ಲರಿಗೂ ನಾನು ಹೇಳೋದಿಷ್ಟೇ, ನೀವು ಈ ಶಾಲೆಗೆ ಏನು 180 ಜನ ಹಿಂದಿನ ವರ್ಷ 8ನೇ ಕ್ಲಾಸ್ಗೆ ಅಡ್ಮಿಷನ್ ಆಗಿದ್ರು, ನಿಮ್ಮ ಸ್ನೇಹಿತರಿಗೆ ಹೇಳಿ, ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಹೇಳಿ, ಇದು ಯಾವುದೇ ಖಾಸಗಿ, ಇಲ್ಲಿ ಎಲ್ಲವೂ ಉಚಿತವಾಗಿ ದೊರಕುತ್ತೆ. ಮಕ್ಕಳೇ, ಪುಸ್ತಕ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ನಿಮ್ಮ ಶಿಕ್ಷಣ ಎಲ್ಲನೂ ಕೂಡ, ಹಾಗೆ ಗುಣಮಟ್ಟ, ನೀವ್ಯಾರು ಕೂಡ ಖಾಸಗಿ ಶಾಲೆಗೆ ಸೇರಲಿಲ್ಲ ಅಂತ ಒದ್ದಾಡೋ ಅವಶ್ಯಕತೆ ಇಲ್ಲ. ಈ ಶಾಲೆಯನ್ನೇ ಒಂದು ಖಾಸಗಿ ಶಾಲೆಗೆ ಸರಿಸಮಾನವಾಗಿ ಗುಣಮಟ್ಟವನ್ನು ಕೊಡುವಂಥ ಕೆಲಸವನ್ನು ನಾನು ಮತ್ತು ನಮ್ಮೆಲ್ಲ ಶಿಕ್ಷಕರು, ಇಲ್ಲಿನ ಅಧಿಕಾರಿಗಳು ಸೇರಿ ಮಾಡ್ತೇವೆ. ನೀವೆಲ್ಲರೂ ಕೂಡ 8ನೇ ತರಗತಿಗೆ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಕರ್ಕೊಂಡು ಬನ್ನಿ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡೂ ಮೀಡಿಯಮಲ್ಲಿ ಶಿಕ್ಷಣ ಸಿಗುತ್ತೆ. 8 ಮತ್ತು 9ನೇ ತರಗತಿ ಕೂಡ ದಾಖಲಾತಿ ಅವಕಾಶ ಇದೆ. ಹಾಗಾಗಿ ನಿಮಗೆ ಏನು ಸವಾಲು, ಇಲ್ಲಿ ಮಕ್ಕಳಿಗೆ ಬಿಸಿ ಊಟ ಸಿಗುತ್ತೆ, ಪ್ರತಿಯೊಂದು ಉಚಿತವಾಗಿ ಸಿಗೋದ್ರಿಂದ, ಇದು ನಮ್ಮ ಸರ್ಕಾರದ ಜವಾಬ್ದಾರಿ ಕೂಡ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಲೆಗೆ ಮಕ್ಕಳು ಸೇರಬೇಕು. ನಿಮಗೆ ಬೇಕಾದಂಥ ಎಲ್ಲ ಅಗತ್ಯಗಳನ್ನು ಈಗಾಗಲೇ ಸರ್ಕಾರ ಎಲ್ಲರಿಗೂ ಕೂಡ ಯೂನಿಫಾರ್ಮನ್ನು ಮತ್ತು ಪಠ್ಯಪುಸ್ತಕಗಳನ್ನು ಸರಬರಾಜು ಮಾಡಿದೆ. ನಾನು ನನ್ನ ವೈಯಕ್ತಿಕ ಖರ್ಚಿನಲ್ಲಿ ನಿಮಗೊಂದು ಸುಂದರವಾದ ಸ್ಕೂಲ್ ಬ್ಯಾಗು, ಹಾಗೆಯೇ ನಿಮಗೆ ಬೇಕಾದಂಥ ನೋಟ್ಬುಕ್ಕುಗಳು ಎಲ್ಲವನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಮುಂದಿನ ಸೋಮವಾರ ದಿವಸ ಬಂದು ಇದೇ ಶಾಲೆಯಲ್ಲಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿಮಗೆಲ್ಲರಿಗೂ ಕೂಡ ನೋಟ್ಬುಕ್ ಕೊಡೋದಾಗುತ್ತೆ. ವರ್ಷದ ಮೊದಲಿನಿಂದನೇ ಕೂಡ ನಿಮ್ಮೆಲ್ಲ ಶಿಕ್ಷಕರು ಪಣ ತೊಟ್ಟಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಅಬ್ಸೆಂಟ್ ಆಗದೆ ಮಕ್ಕಳ ಇವತ್ತು ಶಿಕ್ಷಣ ಒಂದು ಮಾತ್ರ ನಿಮ್ಮ ಬಡತನವನ್ನು ನಿವಾರಿಸೋದಕ್ಕೆ ಸಾಧ್ಯ, ಹೌದಲ್ವಾ? ನೀವೆಲ್ಲ ಬಡವರು ತಾನೇ, ನಾನು ಬಡವನೇ ಆಗಿದ್ದೆ ನಿಮ್ಮ ಥರ ಇದ್ದಾಗ, ಅಲ್ವಾ? ನಾವು ಒಂದು ಮಾತಿದೆ, ಬಡವರಾಗಿ ಹುಟ್ಟೋದು ಅಪರಾಧ ಅಲ್ಲ, ನಮಗೆ ಗೊತ್ತಿಲ್ಲ, ನಮ್ಮ ಕೈಲಿಲ್ಲ. ಆದರೆ ನಾವೆಲ್ಲ ಏನು ಮಾಡಬೇಕು, ಸಾಯಬೇಕಾದ್ರೆ ಬಡವರಾಗಿ ಸಾಯಬಾರದು. ಅಂದರೆ ಏನು ಮಾಡಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು. ಎಲ್ಲಿ ಸರಸ್ವತಿ ಇರ್ತಾಳೋ ಅಲ್ಲಿ ಲಕ್ಷ್ಮಿ ಬರ್ತಾರೆ. ಇಡೀ ತಾಲೂಕಿನಲ್ಲಿ ಈಗಲೇ ಹೇಳ್ತಾ ಇದ್ದೇನೆ, ಈಗ ನಿಮ್ಮ ಶಾಲೆಯಲ್ಲಿ ಈ ವರ್ಷ ಯಾರೆಲ್ಲ 80%ಗೆ ಹೆಚ್ಚು ಮಾರ್ಕ್ಸ್ ತೊಗೊಂಡಿದ್ದಾರೆ ಅವ್ರಿಗೆಲ್ಲ 1,000-2,000 ರೂಪಾಯಿ ಸ್ಕಾಲರ್ಶಿಪ್ ಕೊಡೋದು ಮಾಡ್ತಾ ಇದ್ದೀವಿ. ಈಗ ನಿಮಗೆ ಪ್ರತಿಯೊಬ್ಬರಿಗೂ ಬುಕ್ಸು ಮತ್ತು ಬ್ಯಾಗ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 10,000 ಜನ ವಿದ್ಯಾರ್ಥಿಗಳಿಗೆ ಈ ತಾಲೂಕಿನಲ್ಲಿ ಆ ಸೌಲಭ್ಯ ಸಿಗುತ್ತೆ. ಇದಲ್ಲದೆ ನೀವು SSLC ನಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡು ಪಾಸ್ ಆದರೆ ಒಂದು
95% ಗಿಂತ ಹೆಚ್ಚು ಅಂಕ ತಗೊಂಡು ನೀವು ಪಾಸ್ ಆದರೆ ನಿಮಗೆಲ್ಲರಿಗೂ ಕೂಡ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಉಚಿತವಾಗಿ ವಿದ್ಯಾಭ್ಯಾಸ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ದಿಕ್ಕಿನ ಕಡೆ ನಿಮಗೆಲ್ಲ ಇರಲಿ. ನೀವೆಲ್ಲ ಬಡತನದಿಂದ ಬಂದಿರತಕ್ಕಂಥ ಮಕ್ಕಳು, ಮನೆಯಲ್ಲಿ ಕಷ್ಟ ಇರುತ್ತೆ, ಅದರ ಮಧ್ಯೆ ಕೂಡ ಈಗ ನಿಮ್ಮ ಅಪ್ಪ ಅಮ್ಮನ ಕಷ್ಟ ನೀವು ಈಗ ಬಗೆಹರಿಸೋಕ್ಕಾಗಲ್ಲ. ಅದಕ್ಕೆ ಬದಲಾಗಿ ಇನ್ನು 7-8 ವರ್ಷ ಅಷ್ಟೇ, ಇನ್ನು 3 ವರ್ಷ ಹೈಸ್ಕೂಲು, ಅದಾದ ನಂತರ 2 ವರ್ಷ ಪಿ ಯು ಸಿ, 3 ವರ್ಷ ಡಿಗ್ರಿ, 5+3=8, ಇನ್ನು 8-10 ವರ್ಷ ಕಷ್ಟಪಟ್ಟರೆ ಮುಂದಿನ 50-60 ವರ್ಷ ನೀವು ಸುಖವಾಗಿರ್ತೀರಿ. ಪೋಷಕರಲ್ಲಿ ಒಂದು ವಿನಂತಿ, ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಸರಿ ಇಲ್ಲ ಅಂತ, ಸರಿಯಾಗಿರೋಲ್ಲ, ಒಬ್ಬರಿದ್ರೆ ಒಬ್ರು ಇರೋಲ್ಲ, ಆದರೆ ಈ ಶಾಲೆಯಲ್ಲಿ ಎಲ್ಲ ವಿಷಯವಾರು ಶಿಕ್ಷಕರು ಕೂಡ ಇದ್ದಾರೆ, ಎಲ್ಲರೂ ಕೂಡ ಅತ್ಯಂತ ಪ್ರತಿಭಾನ್ವಿತ ಶಿಕ್ಷಕರು ಇದ್ದಾರೆ. ನಿಮ್ಮ ಶಿಕ್ಷಕರು ಯಾವುದೇ ಖಾಸಗಿ ಶಾಲೆ ಶಿಕ್ಷಕರಿಗಿಂತ ಒಂದು ಗುಣಮಟ್ಟದಲ್ಲಿ, ಅವರೆಲ್ಲ ರ್ಯಾಂಕ್ ಹೋಲ್ಡರ್ಸು, ಹಾಗಾಗಿ ಆ ಗುಣಮಟ್ಟದ ಶಿಕ್ಷಕರು ಇದ್ದಾರೆ. ಇನ್ನೂ ಏನಾದರೂ ಕೊರತೆ ಇದ್ದರೆ ನಾನು ಈಗಾಗಲೇ ಬಿ ಓ ಅವರಿಗೆ ಮಾತಾಡಿದ್ದೇನೆ, ಆ ಶಿಕ್ಷಕರನ್ನ ಕೂಡಲೇ ಕೊಡೋದು, ಅತಿಥಿ ಶಿಕ್ಷಕರನ್ನು ಈ ನಗರಕ್ಕೆ ಬೇರೆ ಕಡೆಯಿಂದ ಡೆಪ್ಯೂಟ್ ಮಾಡೋಕೆ ಕೂಡ ಅವಕಾಶ ಇದೆ, ಅದನ್ನು ಮಾಡಿರಿ ಅಂತ ಅವ್ರಿಗೆ ಹೇಳಿದ್ದೇನೆ. ಅದಲ್ಲದೆ ಇನ್ನೂ ಏನಾದರೂ ಬೇಕು ಅಂತೇಳಿದ್ರೆ ನಾನು ನಮ್ಮ ಟ್ರಸ್ಟ್ ವತಿಯಿಂದ ಕೂಡ ಒಬ್ಬರಿಬ್ಬರು ಅಗತ್ಯ ಇದ್ದ ಕಡೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಈ ಮಕ್ಕಳಿಗೆಲ್ಲ ಶುಭವಾಗಲಿ. ನಮ್ಮ ಶಿರಾನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಶಾಲೆ ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆ ಆಗುವಂಥ ಮಾದರಿ ಆಗುವಂಥ ಶಾಲೆಯಾಗಿ, ಮಕ್ಕಳಿಗೇನು ಕೊರತೆ ಇಲ್ಲ. ಈ ಶಾಲೆಗೆ 4x22 ಗುಂಟೆ ಜಾಗ ಇದೆ, 20x22 ಗುಂಟೆ ಜಾಗ ಇದೆ. ಏನು ಮುಂದ್ಗಡೆ ಇರೋ ಮೈದಾನ ಇದೆ, ಇದೆಲ್ಲ ಈ ಶಾಲೆಗೆ ಸಂಬಂಧಪಟ್ಟಿದ್ದು, ಈ ಮಕ್ಕಳಿಗೆ ಸಂಬಂಧಪಟ್ಟಿದ್ದು. ಇನ್ನು ನಗರದ ಮಕ್ಕಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಗೆ ಆಲೋಚನೆ ಇದೆ, ಈ ಸ್ಟೇಡಿಯಂ ಸಾಕಾಗೋದಿಲ್ಲ, ಮುಂದೆ ಇನ್ನೊಂದು ಸ್ಟೇಡಿಯಮನ್ನು ನಮ್ಮ ಏನು ಮಿನಿ ವಿಧಾನಸೌಧ ಇದೆ ಅದರ ಅಕ್ಕಪಕ್ಕ ಸರ್ಕಾರಿ ಜಾಗ ಇದೆ, ಅಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಹಿಂದೆ ಅದು ಪ್ರಸ್ತಾವನೆ ಮಾಡಿದ್ದೇವೆ. ಮುಂದೆ ಕೂಡ ಅದ್ರ ಬಗ್ಗೆ ಗಮನ ಹರಿಸಿ ಈ ನಗರದ ಯುವಕರಿಗೆ ಮತ್ತು ಈ ನಗರದ ಎಲ್ಲ ಹಿರಿಯರಿಗೆ ಒಂದು ಒಳ್ಳೆಯ ಜಾಗ, 1x10 ಜಾಗದಲ್ಲಿ ಒಂದು ಸ್ಟೇಡಿಯಂ ನಿರ್ಮಾಣ ಮಾಡುವಂಥ ಒಂದು ಆಶಯ ಇದೆ, ಆ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶ ಇದೆ, ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತೇವೆ. ಈಗ ಗುರುಭವನ ಕಟ್ತಾರೆ, 1 ಎಕರೆಯಲ್ಲಿ ಗುರುಭವನ ಅಂತ, ಈಗ ಗುರುಭವನ ಕಟ್ಟಿದ್ರೆ ಆಡಕ್ಕೆ ಮತ್ತೆ ಏನಕ್ಕೂ ಪ್ರಾವಿಷನ್ ಇಲ್ಲ ಅಲ್ಲ, ಇದು ಅದು ಹಿಂದೇನೆ ತೀರ್ಮಾನ ಆಗಿದೆ, ಅದು ಗುರುಭವನಕ್ಕೆ ಜಾಗ ಕೊಡಬೇಕು ಅಂತ ಅವ್ರ ಹೆಸರಿಗೆ, ಗುರುಭವನದ ಹೆಸರಿಗೆ ಮತ್ತೆ ಇಲ್ಲಿ 1 ಎಕರೆ ಸ್ಟೇಡಿಯಂ ಒಳಗೆ ಅಲ್ಲ, ಅದು ಬಹಳ ಹಿಂದೇನೆ ಅವ್ರ ಹೆಸರಿಗೆ ಗುರುಭವನದ ಇದಕ್ಕೆ ಜಾಗ ಮಂಜೂರಾಗಿದೆ.